ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ಸೀತಾರಾಮನ್ ಅವರು ಇವತ್ತು ಮಂಡಿಸಿದಂಥ ಬಜೆಟ್ ಸ್ವಾಗತಾರ್ಹವಾಗಿದೆ. ಓವರಾಲ್ ದೇಶದ ಅಭಿವೃದ್ಧಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಸೌಲಭ್ಯಗಳನ್ನು ಮತ್ತು ಸರ್ಕಾರ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹೈವೇ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು. ಜಿ ಡಿ ಪಿಯ ಗ್ರೋತ್ ಲಾಸ್ಟ್ ಇಯರ್ ನೆಗೆಟಿವ್ ಆಗಿದೆ ರಿವೈಸ್ಡ್ ಎಸ್ಟಿಮೇಷನ್ ಪ್ರಕಾರ. ವಿದಿನ್ ದ ಅವೈಲೇಬಲ್ ಅಂದರೆ ವಿದಿನ್ ದ ಅವೈಲೇಬಲ್ ರಿಸೋರ್ಸಸ್ ಅಂದರೆ ಎಷ್ಟು ಅವರಿಗೆ ಸೌಕರ್ಯಗಳಿತ್ತು ಅದನ್ನೇ ಬಳಸಿಕೊಂಡು ಒಂದು ಉತ್ತಮವಾದಂಥ ಬಜೆಟನ್ನು ಪ್ರಸ್ತುತಪಡಿಸ್ಯಾರ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ತೆರಿಗೆದಾರರು ಮತ್ತು ತೆರಿಗೆ ಇಲಾಖೆ ನಡುಗಿರುವಂತಹ ಏನು ಡಿಸ್ಪ್ಯೂಟ್ಸ್ ಅಂತ ಹೇಳ್ತೀವಿ, ಅಭಿವೃದ್ಧಿ ನ್ಯಾಯಗಳು, ಅವುಗಳನ್ನ ಬಗೆಹರಿಸುವಲ್ಲಿ ಸಾಕಷ್ಟು ರಿಫಾರ್ಮ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ ತರ್ತಾ ಇದೆ. ವಿವಾದ ಸೆ ವಿಶ್ವಾಸ ಅಂತ ಸ್ಕೀಮನ್ನು ಹೋದ ವರ್ಷದ ಬಜೆಟ್ನಲ್ಲೇ ಅನೌನ್ಸ್ ಮಾಡಿದ್ರು, ಅದರ ಡೇಟನ್ನು ಫರ್ದರ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಎಕ್ಸ್ಟೆಂಡ್ ಮಾಡಿದೆ. ಈಗ ಹಂತದ ಒಂದು ಡಿಸ್ಪ್ಯೂಟ್ ರೆಸಲ್ಯೂಷನ್ ಬೋರ್ಡ್ ಅಂತ ಪರ್ಮನೆಂಟ್ಲಿ ಸೆಟಪ್ ಮಾಡುವಂತಹ ಒಂದು ಕೆಲಸವನ್ನು ಈ ಫೈನಾನ್ಸ್ ಮಿನಿಸ್ಟರ್ ವಿತ್ತ ಮಂತ್ರಿಗಳು ಕೊಟ್ಟಿದ್ದಾರೆ. ಇದು ನಿಜವಾಗಿಯೂ ಅತ್ಯಂತ ಸ್ವಾಗತಾರ್ಹ ಮೂವ್ ಅಂತ ಹೇಳ್ಬೋದು. ಟ್ರಸ್ಟ್ ಆ್ಯಂಡ್ ವೆರಿಫೈ ಅನ್ನುವ ಒಂದು ಪ್ರಿನ್ಸಿಪಲ್ ಇರ್ತದೆ. ಗೌರ್ಮೆಂಟ್ ಅಥವಾ ಯಾವುದೇ ಟ್ಯಾಕ್ಸ್ ತೆರಿಗೆ ಅಧಿಕಾರಿಗಳಾಯ್ತು, ಅಸಸ್ಸಿಗಳು ಅಥವಾ ತೆರಿಗೆದಾರರು ಏನು ಟ್ಯಾಕ್ಸ್ಗಳನ್ನ ತುಂಬುತ್ತಾರೆ ಅದನ್ನು ಮೊದಲು ಟ್ರಸ್ಟ್ ಮಾಡಬೇಕು, ನಂಬಬೇಕು ಮತ್ತು ಅವನ್ನು ಚೆಕ್ ವೆರಿಫೈ ಮಾಡಿಕೊಳ್ಬೇಕು. ಸೊ ಈ ಟ್ರಸ್ಟ್ ಆಫ್ ಡೆಫಿಸಿಟ್ ಏನಾಗ್ತಾ ಇತ್ತು, ಬಹಳಷ್ಟು ವರ್ಷಗಳಿಂದ ತೆರಿಗೆದಾರರು ಮತ್ತು ತೆರಿಗೆ ವಸೂಲಿ ಮಾಡುವಂತಹ ಡಿಪಾರ್ಟ್ಮೆಂಟ್ ನಡುವೆ ಏನು ಡೆಫಿಸಿಟ್ ಆಗ್ತಾ ಇತ್ತು, ಟ್ರಸ್ಟ್ ಡೆಫಿಸಿಟ್, ಅದನ್ನು ರೀಎಸ್ಟಾಬ್ಲಿಷ್ ಮಾಡುವಂತಹ ಈ ರಿಫಾರ್ಮ್ಗಳು ಅತ್ಯಂತ ಸ್ವಾಗತಾರ್ಹ ಅಂತ ಹೇಳ್ಬೋದು. ಮತ್ತು 6 ವರ್ಷಗಳ ತನಕ ಹಿಂದೆ ಹೋಗಿ ರೀಓಪನ್ ಅಂತೇವೆ ನಾವು, ಯಾವುದಾದ್ರೂ ಸರ್ವೆ ಅಥವಾ ಸರ್ಚ್ ಆದಾಗ ಈ ಹಿಂದಿನ 6 ಇಯರ್ಸ್ ಬ್ಯಾಕ್ವರ್ಡ್ ಹೋಗಿ ರೀಅಸೆಸ್ಮೆಂಟ್ ಮಾಡುವಂತಹ ಒಂದು ಅತ್ಯಂತ ಡ್ರಕೋನಿಯನ್ ಲಾ ಇನ್ಕಮ್ ಟ್ಯಾಕ್ಸಲ್ಲಿ, ಡ್ರಕೋನಿಯನ್ ಕಾನೂನು ಇನ್ಕಮ್ ಟ್ಯಾಕ್ಸಲ್ಲಿ ಇತ್ತು. ಅದನ್ನು ರೆಡ್ಯೂಸ್ ಮಾಡಿ 6 ವರ್ಷದಿಂದ 3 ವರ್ಷಕ್ಕೆ ಇಳಿಸಿದ್ದಾರೆ. ಓನ್ಲಿ ಯಾವುದಾದ್ರೂ ಕೇಸಲ್ಲಿ ಯಾವುದಾದ್ರೂ 1 ವರ್ಷದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಟ್ಯಾಕ್ಸ್ ಎವೇಷನ್ ಆಗಿದೆ ಅನ್ನೋದಾದ್ರೆ ಮಾತ್ರ 10 ವರ್ಷದ ತನಕ ಅವರಿಗೆ ರಿಓಪನ್ ಮಾಡಲಿಕ್ಕೆ ಅವಕಾಶ ಇದೆ. ಇದರಿಂದ ತೆರಿಗೆದಾರರಿಗೆ ಸಾಕಷ್ಟು ರಿಲೀಫ್ ಸಿಗ್ತದೆ, ಸೌಲಭ್ಯ. ಇದು ರಿಫಾರ್ಮಲ್ಲಿ ಈ ರಿಫಾರ್ಮು ಬಹಳ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಮೂವ್ ಅಲಾಂಗ್. ಕರ್ನಾಟಕಕ್ಕೆ ಏನು ಸ್ಪೆಷಲ್? ಕರ್ನಾಟಕದ ಬಗ್ಗೆ ಬಜೆಟ್ ಸ್ಪೀಚಲ್ಲಿ ಅವರು ಪ್ರೊಜೆಕ್ಟ್ಗಳಲ್ಲಿ ಫಂಡ್ಸ್ಗಳನ್ನ ಅಲೋಕೇಶನ್ ಮಾಡಿದ್ದಾಗ ಮೊನ್ನೆ ಫೈನಾನ್ಸ್ ಮಿನಿಸ್ಟರ್ ಅವರು ಏನು ಹೇಳಿದರು, ನೀವು ಶೆಡ್ಯೂಲ್ ನನ್ನ ಭಾಷಣದ 2ನೇ ಶೆಡ್ಯೂಲನ್ನು ನೋಡ್ರಿ ಅಂತ ಹೇಳಿದ್ದಾರೆ. 2ನೇ ಶೆಡ್ಯೂಲ್ ಈಗ ಇಂಟರ್ನೆಟ್ನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಈಗ ಬರ್ಬೋದು. ಬಂದರೆ ಪ್ರೊಜೆಕ್ಟ್ ವೈಸ್ ಅಲೋಕೇಶನ್ ಆಗಿರ್ಬೋದು, ಅವರು ದೊಡ್ಡ ದೊಡ್ಡ ಫಂಡ್ ಮೊತ್ತದ ಅನುದಾನಗಳನ್ನ ಪ್ರೊಜೆಕ್ಟ್ಗಳನ್ನ ಎಲ್ಲಿ ಫೈನಾನ್ಸ್ ಮಾಡಿದ್ದಾರೆ ಅದನ್ನು ಹೇಳಿದ್ದಾರೆ. ಈಗ ಕೇರಳದಲ್ಲಿ ನ್ಯಾಷನಲ್ ಹೈವೇ ಇರ್ಬೋದು, ಕನ್ಯಾಕುಮಾರಿ ಅಂತ ನೈನಿತಾಲ್ ಒಳಗಿನ ನ್ಯಾಷನಲ್ ಹೈವೇ ಇರ್ಬೋದು, ಇಂಥದ್ದು ರೈಲ್ವೆ ಮಾರ್ಗಗಳು. ಬಟ್ ಭಾಳಷ್ಟು ಕರ್ನಾಟಕ ಸ್ಟೇಟಿಗೆ ಅಂದರೆ ಮೆಟ್ರೋ ಹೇಳಿದರು, ಬೆಂಗಳೂರಿನ ಮೆಟ್ರೋ 2A ಮತ್ತು 2B ಸೆಕೆಂಡ್ ಫೇಸ್ ಆಫ್ ಮೆಟ್ರೋ ಪ್ರೊಜೆಕ್ಟನ್ನು ಈಗ ನಾವು ಫಂಡ್ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೇಳಿದರು. ಆ ಸೈಜಿನ ಆ ದೊಡ್ಡ ಮೊತ್ತದ ಬಜೆಟ್ಗಳ ಮೊತ್ತದ ಪ್ರೊಜೆಕ್ಟ್ಗಳನ್ನ ಮಾತ್ರ ಫೈನಾನ್ಸ್ ಮಿನಿಸ್ಟರ್ ತಮ್ಮ ಮೇನ್ ಸ್ಪೀಚಲ್ಲಿ ತೊಗೊಂಡಿದ್ದಾರೆ. ಉಳಿದದ್ದನ್ನು ನಾವು ನೆಕ್ಸ್ಟ್ 2ದಲ್ಲಿ ನೋಡಬೇಕು, ನೋಡಿದಾಗ ಕ್ಲಿಯರ್ ಕಟ್ ಆಗ್ತದೆ. ಫೈನ್ ಪ್ರಿಂಟ್ ಬರಲಿ ಬಜೆಟ್ದು, ಅಂದರೆ ರಾಜ್ಯಕ್ಕೆ ಏನೇನು ಲಾಭಗಳಾಗಿದೆ ಅನ್ನೋದನ್ನು ನಮಗೆ ಕ್ಲಿಯರ್ ಆಗ್ತದೆ. ಕೊರೋನಾ ಟೈಮ್ನಾಗ ಜನ ಎಷ್ಟೋ ಸಂಕಟದಾಗ ಇದ್ರು, ಈಗಿದ ಬಜೆಟ್ ಒಳಗೆ ರಿಲೀಫ್ ಸಿಗ್ತಾ ಜನಕ್ಕೆ ಒಂಥರ ಕರೋನಾಕ್ಕೆ. ಮತ್ತು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಸರ್ಕಾರ ಒದಗಿಸ್ತಾ ಇದೆ. ಐ ಮೀನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ಗಳಿಗೆ ಫಂಡ್ ಅಲೋಕೇಶನ್ ಭಾಳಷ್ಟು ಮಾಡಿದೆ ಸರ್ಕಾರ. ಒಂದನೇದು ಆಮೇಲೆ ಡೊಮೆಸ್ಟಿಕಲಿ ಅಂದರೆ ಇಂಡಿಜಿನಿಯಸ್ಲಿ, ಆತ್ಮನಿರ್ಭರ ಭಾರತ ಅಂತ ಏನು ಹೇಳ್ತೀವಿ, ಇಂಡಿಜಿನಿಯಸ್ಲಿ ಆ ವ್ಯಾಕ್ಸಿನ್ಗಳನ್ನ ಡೆವಲಪ್ ಮಾಡಲಿಕ್ಕೆ 30,000 ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ್ದಾರೆ. ಸೊ ಈ ವ್ಯಾಕ್ಸಿನೈಸೇಷನ್ ಸಲುವಾಗಿ ಮತ್ತು ನಾವು ಭಾರತ ಈ ಕರೋನಾ ಮಟ್ಟಿಗೆ ಇಂಡಿಜಿನಿಯಸ್ಲಿ ವ್ಯಾಕ್ಸಿನ್ಗಳನ್ನ ಡೆವಲಪ್ಪು ಮಾಡಿದೆ. ಸೊ ಆ ನಿಟ್ಟಿನೊಳಗೆ ಹೆಲ್ತ್ ಕೇರ್ ಸೆಕ್ಟರ್ಗೆ ಸಾಕಷ್ಟು ಫೋಕಸ್ ಮಾಡಿದೆ ಅಂತ ಹೇಳ್ಬೋದು ಬಜೆಟ್. ಸೊ ಪೆಂಡಮಿಕ್ಗೆ ಇಟ್ ವಾಸ್ ಅ ಲೀಡ್ ಆಫ್ ದ ಅವರ್, ಇಟ್ ವಾಸ್ ರಿಕ್ವೈರ್ಡ್ ದಟ್ ಹೆಲ್ತ್ ಕೇರ್ ರಿಕ್ವೈರ್ಡ್ಸ್ ಕಮ್ ಕೈಂಡ್ ಆಫ್ ಅ ಸಪೋರ್ಟ್ ಅಂಡ್ ಫಿಸ್ಕಲ್ ಸಪೋರ್ಟ್. ದಟ್ ಸಪೋರ್ಟ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಬೈ ದ ಫೈನಾನ್ಸ್ ಮಿನಿಸ್ಟರ್.